see problem number three. Following is the incomes of Mrs. Nischal for the financial year 1920. First adjustment number. Interest on savings bank deposits in SPM, Delhi, 1200. Taxable alla hero. See, any interest on deposits from any bank is taxable. ಅರ್ಥ ಆಗ್ತಿದ್ಯಾ? ಆದ್ರೆ ಅರ್ನ್ ಮಾಡೋದ್ರಲ್ಲಿ ಇಂಡಿಯಾ, ರಿಸೀವ್ ಮಾಡೋದ್ರಲ್ಲಿ ಇಂಡಿಯಾ, ಮೂರು ಕಡೆ ಟ್ಯಾಕ್ಸಿಬಲ್ ಮಾಡಿದ್ವಿ. ಅರ್ಥ ಆಯ್ತು? ಈಗ ಇಂಟ್ರೆಸ್ಟ್ ಆನ್ ಎಸ್ ಬಿ ಅಕೌಂಟ್ ಇನ್ ಡೆಲ್ಲಿ ಅಮೌಂಟ್ ಎಷ್ಟು? 1200. ನೆಕ್ಸ್ಟ್ ಪಾಯಿಂಟ್, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಆಫ್ರಿಕಾ ಇನ್ವೆಸ್ಟೆಡ್ ಇನ್ ನೇಪಾಳ್ ಅಂತ ಇದೆ ನೋಡಿ. ಅಗ್ರಿಕಲ್ಚರ್ ಇನ್ಕಮ್ ಅರ್ನ್ ಮಾಡಿರೋದು ಆಫ್ರಿಕಾ ಅಂತೆ, ಆ ದುಡ್ಡನ್ನ ರಿಸೀವ್ ಮಾಡಿರೋದು ಆಫ್ರಿಕಾ ಅಂತೆ, ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರೋದಲ್ಲಿ ನೇಪಾಳ್. ಇಂಡಿಯಾದಲ್ಲಿ ಏನಾದ್ರೂ ವ್ಯವಹಾರ ಆಗಿದೆಯಾ? ಏನೂ ಆಗಿಲ್ಲ. ಹಾಗಾದ್ರೆ ಏನ್ ಮಾಡ್ಬೋದು? ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಮಾಡಬೇಕಾಗುತ್ತೆ. ಸೊ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ in Africa, in Africa assess aagu, okay na, 10,000 rupees only in the first case. Avu investment ellaadru maadkolli, navu bekagilla earn maadrodu receive maadodilla alli Africa. Dividends received in UK from American company rupees 10,000 anta ide, okay na. First adannu artha maadu, ಬ್ರಾಕೆಟ್ ಅಲ್ಲಿ ಆಮೇಲೆ ಓದ್ಕೊಳ್ಳೋಣ. ಸಿ, ಡಿವಿಡೆಂಡ್ಸ್ ರಿಸೀವ್ ಫ್ರಮ್ ಯಾವುದು? ಯುಕೆ ಗವರ್ನಮೆಂಟ್, ಹೌದಾ? ಯುಕೆ ಅಮೆರಿಕನ್ ಕಂಪನಿ, ಇಂಡಿಯನ್ ಕಂಪನಿ ಅಲ್ಲ. ಏನ್ ಮಾಡ್ತೀವಿ? ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ. ಈಗ ಬ್ರಾಕೆಟ್ ಅಲ್ಲಿ ಏನಂತ ಇದೆ? ಔಟ್ ಆಫ್ ವಿಚ್ 2000 ವಾಸ್ ರೆಮಿಟೆಡ್ ಅಂತ ಇದೆ ಇನ್ ಇಂಡಿಯಾ. ನೋಡಿ, ರೆಮಿಟೆಡ್ ಅನ್ನೋ ವರ್ಡ್ ರಿಸೀವ್ಡ್ ಈಕ್ವಲ್ ಅಂತ ಹೇಳಿದ್ರೆ ಅಲ್ಲ, ಅಲ್ಲಿ ರಿಸೀವ್ಡ್ ಅನ್ನೋ ವರ್ಡ್ ಇದೆಯಾ? ಇಲ್ಲ ಅಂತ ಬಿಟ್ಬಿಡಿ, ಆ ಪಾಯಿಂಟ್ ನಾಲ್ಕು ಇಟ್ಕೊಳಕ್ ಹೋಗ್ಬಿಡಿ. ಆ 2000 ರೂಪಾಯಿ ಬೇಕಾಗೇ ಇಲ್ಲ ನಮ್ಗೆ. ಟೋಟಲ್ ಆಗಿ 10,000 ರುಪೀಸ್, ಓಕೆನಾ, ಡಿವಿಡೆನ್ಸ್ ಫಾರಿನ್ ಕಂಪನಿಯಿಂದ ಅರ್ನ್ ಮಾಡಿದಾನೆ ಯುಕೆ ನಲ್ಲಿ, ರಿಸೀವ್ ಮಾಡಿದಾನೆ ಯುಕೆ ನಲ್ಲಿ, ಇಂಡಿಯಾನಲ್ಲಿ ಏನು ಆಗಿಲ್ಲ, ಓಕೆನಾ? ಸೊ ಹಾಗಾದ್ರೆ ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ಅಷ್ಟೇ ಸಾಕು, 10,000 ರುಪೀಸ್ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಮಾಡಿ. ಮೂರನೇ ಕೇಸ್, ಸ್ಯಾಲರಿ ಡ್ರಾನ್ ಫಾರ್ 3 months ಫಾರ್ ವರ್ಕಿಂಗ್ ಇನ್ ಇಂಡಿಯನ್ ಎಂಬಾಸಿಸ್ ಆಫೀಸ್ ಇನ್ ಆಸ್ಟ್ರೇಲಿಯಾ, ಸ್ಯಾಲರಿ ರಿಸೀವ್ಡ್ ದೇರ್ ಅಂತ ಇದೆ. ನೋಡಿ, 3 ತಿಂಗಳದ್ದು ಸ್ಯಾಲರಿನ ಅವನು ಎಲ್ಲಿ ರಿಸೀವ್ ಮಾಡಿದಾನಂತೆ? ಆಸ್ಟ್ರೇಲಿಯಾ ರಿಸೀವ್ ಮಾಡಿದ್ದಾನೆ. ಯಾಕೆ? ಅವನು ನಮ್ಮ ಇಂಡಿಯನ್ ಗವರ್ನಮೆಂಟ್ ಗೆ ಇಂದ ಅಪಾಯಿಂಟ್ ಆಗಿ ಆಸ್ಟ್ರೇಲಿಯಾದಲ್ಲಿ ಇಂಡಿಯನ್ ಗವರ್ನಮೆಂಟ್ ಪರವಾಗಿ ಕೆಲಸ ಮಾಡ್ತಾ ಇದ್ದಾನೆ, ಹೌದಾ? ಯಾರು ಸ್ಯಾಲರಿ ಕೊಡ್ತಾ ಇರೋದು? ಇಂಡಿಯಾ ಗವರ್ನಮೆಂಟ್ ಕೊಡ್ತಾ ಇದೆ. ಹಾಗಾದ್ರೆ ಅರ್ನ್ ಮಾಡಿರೋದಲ್ಲಿ ಇಂಡಿಯಾದಲ್ಲಿ ಸ್ಯಾಲರಿ ಇನ್ಕಮ್ ಟ್ಯಾಕ್ಸಬಲ್ ತಾನೆ? ಸೊ ಹಾಗಾದ್ರೆ ಇಲ್ಲಿ ಸ್ಯಾಲರಿ ರಿಸೀವ್ಡ್ ಇನ್ ಆಸ್ಟ್ರೇಲಿಯಾ ಅರ್ನ್ ಇನ್ ಇಂಡಿಯಾ, ಕರೆಕ್ಟಾ? ಎಷ್ಟು ಅಮೌಂಟ್? 72,000 ಟ್ಯಾಕ್ಸಬಲ್ ಇನ್ ಆಲ್ ದ ತ್ರೀ ಕೇಸಸ್. ನೆಕ್ಸ್ಟ್ ಪಾಯಿಂಟ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಸಿಚುವೇಟೆಡ್ ಇನ್ ಪಾಕಿಸ್ತಾನ್ ಅಂತ ಇದೆ, ಹೌದಾ? ಇಲ್ಲಿ ಅರ್ನ್ ಮಾಡಿರೋದು ಪಾಕಿಸ್ತಾನ್ ಅಲ್ಲಿ, ರಿಸೀವ್ ಮಾಡೋದಲ್ಲಿ ಏನಾದ್ರು ಕೊಟ್ಟಾನ? ಅದು ಏನಾದ್ರು ಕೊಟ್ಟಿಲ್ಲ ಅಂದ್ರೆ ಎಲ್ಲಿ ರಿಸೀವ್ ಮಾಡುತ್ತಾನೆ? ಪಾಕಿಸ್ತಾನ್ ಅಲ್ಲಿ. ಹಾಗಾದ್ರೆ ಎಷ್ಟು ಕಡೆ ಟ್ಯಾಕ್ಸ್? ಫಸ್ಟ್ ಕಡೆ, ಫಸ್ಟ್ ಕೇಸ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಪಾಕಿಸ್ತಾನ್ 15,000 ರುಪೀಸ್ ನ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಮಾಡಿದೆ. ಲಾಸ್ಟ್ ಪಾಯಿಂಟ್, ಪೆನ್ಷನ್ ರಿಸೀವ್ ಫ್ರಮ್ ಬೆಲ್ಜಿಯಂ ಫಾರ್ ಸರ್ವಿಸಸ್ ರೆಂಡರ್ಡ್ ಇನ್ ಇಂಡಿಯಾ ವಿತ್ ಎ ಲಿಮಿಟೆಡ್ ಕಂಪನಿ 20,000 ರುಪೀಸ್ ಅಂತ ಹೇಳಿದ್ದಾರೆ. ಅವೆಲ್ಲ ಎಕ್ಸಾಂಪಲ್ ಹೇಳಿದಲ್ವಾ, ಇಂಡಿಯಾನಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿ ಬೆಲ್ಜಿಯಂ ಅಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾರೆ ಪಾಪ. ಅವನಿಗೆ ಪ್ರತಿ ತಿಂಗಳು ಪೆನ್ಷನ್ ಬರ್ತಾ ಇದೆ. ಯಾರು ಕೊಡ್ತಾ ಇರೋದು? ಇಂಡಿಯನ್ ಗವರ್ನಮೆಂಟ್ ಕೊಡ್ತಾ ಇದೆ. ಎಲ್ಲ ಅರ್ನ್ ಮಾಡಿರೋದು ಇಂಡಿಯಾದಲ್ಲ, ಟ್ಯಾಕ್ಸಬಲ್ ಇನ್ ಆಫ್ ದ ಕೇಸಸ್.
pension from Government of India received in Belgium. This amount of 20,000 taxable in all the three cases. Yes, sir. Correct? Yes, sir. Ega, total 1,28,200. 93,200. Sir. ನೋಡಿ ಇಸ್ ಮಾಡಿದ್ರೆ ನಮ್ಗೆ ಒಂದು 14 marks ಬರ್ತದೆ. ಓಕೆನಾ? ಸಾಕಾಗುತ್ತೋ? ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೊಂದಷ್ಟು ಮಾಡೋಣ. ಮತ್ತೆ ಸ್ಯಾಲರಿ ಇನ್ಕಮ್ ಆದಷ್ಟು ಬೇಕು ಇಷ್ಟ. ಹ್ಮ್ ಸರ್. ಓಕೆನಾ? ನೆಕ್ಸ್ಟ್ ಆದ್ರೆ ಹ್ಮ್ ಮುಂದೆ